ಸನ್ನಾಟಾಪುರ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ರಸೀಲಾ ಮತ್ತೆ ಜಾಮೂನ್ ಅಂತ ಇಬ್ರು ಅಕ್ಕ ತಂಗಿರಿರ್ತಿದ್ರು. ಅವ್ರ ತಂದೆ ಒಂದು ದೊಡ್ಡ ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ಪ್ರತಿದಿನ ತರ ಇವತ್ತೂ ರಸೀಲಾ ಮತ್ತೆ ಜಾಮೂನ್ ಅವರ ತಂದೆಗೆ ಊಟ ತಗೊಂಡು ಹೊಲಕ್ಕೆ ಬರ್ತಾರೆ. ಬಂದ್ರ ಮಕ್ಕಳೇ, ಇವಾಗ ಹೇಳಿ, ಸ್ಕೂಲಲ್ಲಿ ಇವತ್ತು ಏನೇನ್ ಕಲ್ತ್ರಿ ಹೇಳಿ. ಅಪ್ಪ, ನಂಗೆ ಇವತ್ತು ಕ್ಲಾಸಲ್ಲಿ ಒಂದು ತಂತ್ರವಿದ್ಯೆಯ ಪುಸ್ತಕ ಸಿಕ್ತು. ತಂತ್ರವಿದ್ಯೆಯ ಪುಸ್ತಕ? ಹೌದು ಅಪ್ಪ, ಅದರಲ್ಲಿ ಭೂತ ಪ್ರೇತಗಳ ಬಗ್ಗೆ ಬರ್ದಿದೆ. ಮಗಳೇ, ಆ ಬುಕ್ ಅನ್ನ ಬಿಸಾಕ್ಬಿಡು. ಅಂತ ಪುಸ್ತಕನ ನಾವು ಓದಬಾರ್ದು, ಮನಸ್ಸಲ್ಲಿ ಭ್ರಮೆ ಉಂಟಾಗುತ್ತೆ. ಅಪ್ಪ, ನಮ್ ಸ್ಕೂಲ್ಗೆ ಮಾಯಾ ಅಂತ ಒಬ್ಬ ಹುಡುಗ ನದಿಯಿಂದ ಆ ಕಡೆ ಇರೋ ಊರಿಂದ ಬರ್ತಾನೆ. ಅವನ್ ತಾಯಿ ತಾಂತ್ರಿಕಳು ಅಂತ ಎಲ್ಲ ಹೇಳ್ತಾರೆ. ಇದು ನಿಜಾನಾ? ನಿಮಗೇನಾದ್ರೂ ಅವ್ರ ಬಗ್ಗೆ ಗೊತ್ತಿದ್ಯಪ್ಪ? ಆದ್ರೆ ಆ ಹುಡುಗನ್ ಬಗ್ಗೆ ನನಗೆ ಗೊತ್ತಾಗೋದಕ್ಕೆ ಹೇಗ್ ಸಾಧ್ಯ? ನೀವು ಆ ಹುಡುಗನ್ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಅಪ್ಪ, ಅವನು ನಮ್ಗೆ ಸ್ಕೂಲಲ್ಲಿ ಕಾಟ ಕೊಡ್ತಾನೆ, ಎಲ್ರಿಗೂ ತೊಂದರೆ ಕೊಡ್ತಾನೆ. ಅವನು ನೋಡಿದ್ರೆ ನಮಗ್ ಭಯ ಆಗುತ್ತೆ. ನೀವು ಆ ಹುಡುಗನಿಂದ ದೂರನೇ ಇರಿ. ಅವನು ಏನೇ ಹೇಳಿದ್ರು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೇಗಿದ್ರು ಈ ವರ್ಷ ನಿಮ್ಮ ಸ್ಕೂಲು ಮುಗ್ದೋಗುತ್ತೆ. ಆಮೇಲೆ ಅವನು ಅವನ ದಾರಿಯಲ್ಲಿ ಹೋಗ್ತಾನೆ, ನೀವು ನಿಮ್ ದಾರಿಯಲ್ಲಿ ಹೋಗ್ತೀರಾ. ಮಾರನೇ ದಿನ ರಸೀಲಾ ಮತ್ತೆ ಜಾಮೂನ್ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಜೋರಾಗಿ ಮಳೆ ಶುರುವಾಗುತ್ತೆ. ನಾವಿವತ್ ಸ್ಕೂಲ್ಗೆ ಹೋಗ್ಬೇಕಾ? ಇಷ್ಟು ಜೋರ ಮಳೆಯಲ್ಲಿ ಯಾರು ಸ್ಕೂಲ್ಗೆ ಬರಲ್ಲ ಅಂತ ಅನ್ಸುತ್ತೆ. ರಾಧಾ ಮೇಡಮ್ ನಮ್ಮನ್ನ ಸ್ಕೂಲ್ಗೆ ಬರಲೇಬೇಕು ಅಂತ ಹೇಳಿದ್ದಾರೆ. ವಾರ್ಷಿಕೋತ್ಸವಕ್ಕೆ ನಾವು ತಯಾರಿ ಮಾಡ್ಕೋಬೇಕು ಅಲ್ವಾ? ಅದಕ್ಕೇನೆ ರಸೀಲಾ ಮತ್ತೆ ಜಾಮೂನ್ ಅದೇ ಮಳೆಯಲ್ಲೇ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾರೆ. ಆಕಾಶದಲ್ಲಿ ಎಷ್ಟು ಮೋಡ ಮುಚ್ಕೊಂಡಿತ್ತು ಅಂತಂದ್ರೆ ಅವತ್ತಂತೂ ಹಗಲೊತ್ತಲ್ಲೇ ರಾತ್ರಿ ಆಗಿತ್ತು. ಅವರು ಸ್ಕೂಲ್ಗೆ ಬಂದು ತಮ್ಮ ಕ್ಲಾಸ್ ಒಳಗೆ ಬರ್ತಿರ್ಬೇಕಾದ್ರೆ ಇಬ್ಬರಿಗೂ ತುಂಬಾನೇ ಆಶ್ಚರ್ಯ ಆಯ್ತು. ಮಾಯಾ ಕತ್ತಿಗೆ ಹಗ್ಗ ಸುತ್ತಕೊಂಡು ಫ್ಯಾನ್ ಕೆಳಗಡೆ ನೇತಾಡ್ತಿದ್ದ. ಅವನ್ ಪ್ರಾಣಾನೇ ಹೋಗಿದೆ ಅಂತ ಅನ್ಕೊಂಡ್ರು. ಹೆದರ್ಕೊಂಡ್ರ ರಸೀಲಾ ಮತ್ತೆ ಜಾಮೂನ್, ಎಷ್ಟು ಪುಕ್ಕಲ್ರಿ ನೀವು. ಈ ಟ್ರಿಕ್ ಅನ್ನ ನಾನ್ ನಮ್ಮಮ್ಮನ ಹತ್ರ ಕಲ್ತ್ಕೊಂಡೆ. ನಾನ್ ಕೇಳ್ಪಟ್ಟೆ ನೀವಿಬ್ರು ವಾರ್ಷಿಕೋತ್ಸವದಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಸರಿ, ನೀವಿಬ್ರು ಈಗ್ಲೇ ಡ್ಯಾನ್ಸ್ ಮಾಡಿ ತೋರ್ಸಿ. ಹೇಗಿದ್ರು ಇವತ್ತು ಸ್ಕೂಲಲ್ಲಿ ಯಾರು ಇಲ್ಲ. ಇಲ್ಲ, ನಾವೀಗ ಡ್ಯಾನ್ಸ್ ಮಾಡಕ್ ಆಗಲ್ಲ. ಹೌದಾ, ಡ್ಯಾನ್ಸ್ ಮಾಡೋದಿಲ್ವಾ? ಮಾಯಾ ಎರಡು ಭಯಂಕರವಾದ ಕಾಗೆಯನ್ನ ಕರೆದು ರಸೀಲಾ ಮತ್ತೆ ಜಾಮೂನ್ ಮೇಲೆ ಬಿಡ್ತಾನೆ. ಕಾಗೆ ಕಾ ಕಾ ಅಂತ ಕೂಕೊಂಡು ರಸೀಲಾ ಮತ್ತೆ ಜಾಮೂನ್ ಆಟಿಸ್ಕೊಂಡು ಹೋಗುತ್ತೆ. ಕಬಡ್ಡಿ, ಕಬಡ್ಡಿ! ಕಾಗೆಗಳು ಅವರ ತಲೆ ಮೇಲೆ ಕುಟ್ಟಿದಾಗ ಅವ್ರ ತಲೆಯಿಂದ ರಕ್ತ ಬರಕ್ ಶುರುವಾಗುತ್ತೆ. ಯಾರಾದ್ರೂ ಕಾಪಾಡಿ, ನಮ್ಮನ್ನ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಇವತ್ತು ಸ್ಕೂಲಲ್ಲಿ ಯಾರು ಇಲ್ಲ. ಆಗ ಅಲ್ಲಿಗೆ ರಾಧಾ ಮೇಡಮ್ ಬರ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಮಾಯಾ? ರಸೀಲಾ ಮತ್ತೆ ಜಾಮೂನ್ ಅಳ್ತಾ ಮೇಡಮ್ಗೆ ಎಲ್ಲ ವಿಷಯನೂ ಹೇಳ್ತಾರೆ. ಮೇಡಮ್ ಮಾಯಾ ಕೆನ್ನೆಗೆ ತುಂಬಾ ಜೋರಾಗಿ ಹೊಡಿತಾರೆ. ಇನ್ನೊಂದ್ಸಲಿ ಹೀಗೇನಾದ್ರೂ ತಲೆ ಹರಟೆ ಮಾಡಿದ್ರೆ ಸ್ಕೂಲಿಂದ ಕಿತ್ ಹೊರ್ಗ್ ಹಾಕ್ತೀನಿ. ರಸೀಲಾ ಮತ್ತೆ ಜಾಮೂನ್, ಈ ಏಟಿಗೆ ನೀವಿಬ್ರು ಸರಿಯಾದ ಬೆಲೆ ಕಟ್ಟಲೇಬೇಕು. ಮತ್ತೊಂದ್ ಕಡೆ ಕುಂದನ್ ತೋಟದಲ್ಲಿ ತೆಂಗಿನ ಮರವನ್ನ ಎಣಿಸ್ತಾ ಇದ್ರು. 10, 15, 20, 25, 30, 40 ಒಂದ್ ಮರ ಜಾಸ್ತಿ ಹೇಗಾಯ್ತು? ತೋಟದಲ್ಲಿ 50 ಮರ ಇದ್ದಿದ್ದು, ಮತ್ತೆ ಇದ್ರಲ್ಲಿ ಎಳ್ನೀರು ದೊಡ್ಡ ದೊಡ್ಡದಾಗಿದೆಯಲ್ಲ. ಕುಂದನ್ ಮರನ ಹತ್ತಿ ಒಂದು ಎಳ್ನೀರನ್ನ ತೆಗೆದು ಅದ್ರೊಳಗಿರೋ ನೀರನ್ನ ಕುಡಿದ್ ನೋಡ್ತಾರೆ. ವರೆ ವಾ, ಈ ಎಳ್ನೀರಂತೂ ತುಂಬಾನೇ ಸಿಹಿ ಆಗಿದೆ. ರಸೀಲಾ ಮತ್ತೆ ಜಾಮೂನ್ಗೂ ಒಂದೊಂದ್ ಎಳ್ನೀರ್ನ ತಗೊಂಡ್ ಬರ್ತಾರೆ. ಕುಂದನ್ ಎಳ್ನೀರ್ನ ಕುಡಿದ ಮರದಿಂದಾನೇ ಎಳ್ನೀರ್ನ ತಗೊಂಡ್ ಮನೆಗೆ ಬರ್ತಾರೆ. ಅವರು ಜಾಮೂನ್ ಮತ್ತೆ ರಸೀಲಾ ಅವ್ರ ತಲೆಗೆ ಪಟ್ಟಿ ಹಾಕಿರೋದನ್ನ ನೋಡ್ತಾರೆ. ಅರೆ, ಇದೇನಾಯ್ತು ಮಕ್ಕಳೇ, ಎಲ್ಲಾದ್ರೂ ಬಿದ್ದೋದ್ರಾ? ರಸೀಲಾ ಮತ್ತೆ ಜಾಮೂನ್ ತಂದೆಗೆ ಎಲ್ಲ ವಿಷಯವನ್ನು ವಿವರಿಸ್ತಾರೆ. ಮಕ್ಕಳೇ, ಬೇರೆಯವ್ರ ಹತ್ರ ಜಗಳ ಆಡೋದು ತಪ್ಪು. ಆಗಿದ್ದು ಆಗೋಯ್ತು ಬಿಡಿ, ತಗೊಳ್ಳಿ ಈಗ ಈ ಎಳ್ನೀರನ್ನ ಕುಡೀರಿ, ನಿಮ್ಗೆ ಆರಾಮ್ ಅನ್ಸುತ್ತೆ. ರಸೀಲಾ ಮತ್ತೆ ಜಾಮೂನ್ ಆ ಎಳ್ನೀರನ್ನ ಕುಡಿತಾರೆ. ರಾತ್ರಿ ಕತ್ಲೆಯಲ್ಲಿ ರಸೀಲಾ ಮಲಗಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಯಾರೋ ಅಲ್ಲಿ ಒಂದು ಎಳ್ನೀರನ್ನ ಎಸಿತಾರೆ. ರಸೀಲಾ ಗಾಬರಿಯಿಂದ ಹೇಳ್ತಾಳೆ, ಯಾರದು, ಯಾರಿರೋದಲ್ಲಿ? ನಿನ್ನ ಆತ್ಮ. ಜಾಮೂನ್ ರಸೀಲಾನ ಕತೆ ಇಸ್ಕೋದಕ್ಕೆ ಶುರು ಮಾಡ್ತಾಳೆ. ಅಪ್ಪ, ಕಾಪಾಡಿ ನನ್ನ. ಇದಂತೂ ರಸೀಲಾಳ ಧ್ವನಿ. ಕುಂದನ್ ಓಡಿ ರಸೀಲಾ ಕೊನೆಗೆ ಹೋಗ್ತಾರೆ.
ಅಲ್ಲಿ ಅವರು ರಸಿಲ ತಲೆಯಿಂದ ಸೊಂಟದವರೆಗೂ ನೆಲದ ಒಳಗೆ ಹುಗ್ದೋಗಿರೋದನ್ನ ನೋಡ್ತಾರೆ. ಬರೀ ಅವ್ರ ಕಾಲ್ ಮಾತ್ರ ಮೇಲೆ ನೇತಾಡ್ತಿರುತ್ತೆ, ಮತ್ತೆ ಜಾಮುನ್ ಫ್ಯಾನ್ಗೆ ಹಗ್ಗ ಹಾಕೊಂಡು ನೇತಾಡ್ತಿರ್ತಾಳೆ. ಕೇಳು ಕುಂದನ್, ರಸೀಲಾನ ನೆಲದಿಂದ ಹೊರಗ್ ತೆಗೆ. ಅರೆ, ನಿಮ್ಮಿಬ್ಬರಿಗೂ ಏನಾಗಿದೆ ಮಕ್ಕಳೇ? ಕುಂದನ್ ತುಂಬಾ ಕಷ್ಟಪಟ್ಟು ರಸೀಲಾನ ನೆಲದಿಂದ ಮೇಲೆತ್ತಾನೆ. ಒಳ್ಳೇದಾಯ್ತು, ನೀನ್ ಜೀವಂತವಾಗಿದ್ಯಾ. ಆ ಕಡೆ ಜಾಮುನ್ ಮನೆಯಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾಳೆ. ಕುಂದನ್ ಅವಳ ಹಿಂದೆನೆ ಅಟ್ಟಿಸ್ಕೊಂಡು ಹೋಗ್ತಾರೆ. ನಿಲ್ಲು ಮಗಳೇ, ಎಲ್ಲಿ ಓಡೋಗ್ತಿದ್ಯಾ? ನನ್ ರಕ್ತ ಕುಡಿಬೇಕು, ನಾನ್ ರಕ್ತ ಕುಡಿಬೇಕು. ದಾರಿಯಲ್ಲಿ ಒಂದು ನಾಯಿ ಹೋಗ್ತಿರುತ್ತೆ. ಜಾಮುನ್ ಆ ನಾಯಿ ಕತ್ತಿಗೆ ಬಾಯನ್ನ ಹಾಕಿ ಅದರ ರಕ್ತನ ಕುಡಿಯೋಕ್ ಶುರು ಮಾಡ್ತಾಳೆ. ನಾಯಿ ರಕ್ತನ ಕುಡ್ದು ಅವಳು ತೋಟದ ಕಡೆಗೆ ಓಡ್ತಾಳೆ. ಜಾಮುನ್ ಮಗಳೇ, ಎಲ್ಲೋಗ್ತಿದ್ಯಾ? ಜಾಮುನ್, ನನ್ ಮಾತ್ ಕೇಳು. ಜಾಮುನ್ ತೋಟದಲ್ಲಿದ್ದ ಆ ವಿಶೇಷ ಮರದ ಹತ್ರ ಹೋಗ್ತಾಳೆ, ಮತ್ತೆ ಅದರಿಂದ ಒಂದೊಂದೇ ಎಳ್ಳೀರನ್ನ ತೆಗೆದು ಕುಂದನ್ ಕಡೆಗೆ ಎಸೆಯೋಕ್ ಶುರು ಮಾಡ್ತಾಳೆ. ತಗೋ ಕುಂದನ್, ಈ ಎಳ್ಳೀರ್ನ ಕುಡಿ, ಹಾಗೆ ನನ್ ಮುಂದೆ ಕುಣಿಬೇಕ್ ನೀನು. ಅತ್ತ ಮನೇಲಿ ರಸೀಲಾಗೆ ಏನೋ ಹೊಳಿಯತ್ತೆ. ಇದೆಲ್ಲನೂ ಆ ಮಾಯಾ ಮತ್ತೆ ಅವರ ತಾಂತ್ರಿಕ ತಾಯಿಯ ಕೆಲ್ಸ. ರಸೀಲಾ ತಂತ್ರವಿದ್ಯೆಯ ಪುಸ್ತಕವನ್ನ ಹುಡ್ಕೋಕ್ ಶುರು ಮಾಡ್ತಾಳೆ. ಆ ಪುಸ್ತಕ ಎಲ್ಲಿ ಹೋಯ್ತು, ಇಲ್ಲೇ ಎಲ್ಲೋ ಇತ್ತಲ್ಲ. ರಸೀಲಾಗೆ ತಂತ್ರವಿದ್ಯೆಯ ಪುಸ್ತಕ ಕಸದ ಡಬ್ಬಿಯಲ್ಲಿ ಸಿಗತ್ತೆ. ಅವಳು ತಕ್ಷಣ ಆ ಪುಸ್ತಕವನ್ನ ಓದ್ತಾಳೆ. ಭೂತ ಮತ್ತೆ ಎಳ್ನೀರನ್ನ ಪ್ರಭಾವ ಕಮ್ಮಿ ಮಾಡೋದಕ್ಕೆ ನಾವು ಆ ತೆಂಗಿನ ಮರವನ್ನ ಕಿತ್ತು ಹಾಕ್ಬೇಕು. ರಸೀಲಾ ಓಡಿ ಓಡಿ ತೋಟಕ್ಕೆ ಬರ್ತಾಳೆ. ಅಪ್ಪ, ಆ ಮರನ ಕಿತ್ತು ಹಾಕೋಕೆ ನಂಗೆ ಸಹಾಯ ಮಾಡಿ. ಈ ಮರನ ಮಾಯನ ತಾಂತ್ರಿಕ ತಾಯಿಯಲ್ಲಿ ಇಟ್ಟಿರೋದು ನಮ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ, ನಾನು ಕೂಡ ಒಂದ್ ಹೆಂಗ್ಸು ತೋಟದ ತರ ನಡ್ಕೊಂಡು ಹೋಗೋದನ್ನ ನೋಡ್ದೆ, ಆದ್ರೆ ನಾನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಕುಂದನ್ ಕೊಡ್ಲಿಯಿಂದ ಮರವನ್ನ ಕತ್ತರಿಸೋದಕ್ಕೆ ಶುರು ಮಾಡ್ತಾರೆ, ಮತ್ತೆ ರಸೀಲಾ ಆ ಮರನ ತಳ್ಳಿ ಅದನ್ನ ಕೆಳಗೆ ಬೀಳಿಸ್ತಾಳೆ. ಅದು ಬೀಳೋದಕ್ಕೆ ಸ್ವಲ್ಪ ಹೊತ್ತು ತಗೊಳುತ್ತೆ. ಅದ್ರ ಜೊತೆ ಜಾಮೂನ್ ಕೂಡ ಕೆಳಗೆ ಬೀಳ್ತಾಳೆ. ಅವಳು ಪ್ರಜ್ಞೆ ತಪ್ಪಿರ್ತಾಳೆ. ಕುಂದನ್ ಜಾಮೂನ್ ಮೇಲೆ ನೀರನ್ನ ಚುಮಕ್ಸಿದಾಗ ಆಗ ಜಾಮೂನ್ಗೆ ಪ್ರಜ್ಞೆ ಬರುತ್ತೆ. ಕುನಾಲ್ ಭವಸಿಂಗ್ ಫಿಲಂ ಇಂಡಸ್ಟ್ರಿಯ ಅತಿ ಉತ್ತಮ ಖ್ಯಾತಿಯ ನಟ. ಒಂದಿನ ಕುನಾಲ್ ಒಂದು ಪಾರ್ಟಿನ ಅಟೆಂಡ್ ಮಾಡಿ ಆದ್ಮೇಲೆ ತನ್ನ ಫ್ಯಾನ್ಸ್ಗಳ ಜೊತೆ ಸೆಲ್ಫಿ ಕ್ಲಿಕ್ ಮಾಡ್ತಾ ಇರ್ತಾರೆ. ಆಗ ಅವನ್ ದೃಷ್ಟಿ ಒಂದು ಹುಡುಗಿ ಮೇಲೆ ಹೋಗುತ್ತೆ. ಆ ಹುಡುಗಿ ಕೂಡ ಅವನನ್ನೇ ನೋಡ್ತಿರ್ತಾಳೆ. ಕುನಾಲ್ನ ದೃಷ್ಟಿ ಪ್ರಿಯಾ ಮೇಲೆ ಬೀಳತ್ತೆ. ಅವನು ಅವಳನ್ನೇ ನೋಡ್ತಾ ನಿಂತ್ಕೋತಾನೆ. ಪ್ರಿಯಾ ತುಂಬಾ ಸುಂದರವಾಗಿರ್ತಾಳೆ. ಅವನು ಅಲ್ಲಿಂದ ಪ್ರಿಯಾ ಹತ್ರ ಬರ್ತಾನೆ. ಹಾಯ್, ನಿಮ್ಗೇನಾದ್ರೂ ಸೆಲ್ಫಿ ತಗೋಬೇಕಾ? ಅದೇ ಸಮಯಕ್ಕೆ ಕುನಾಲ್ ಮ್ಯಾನೇಜರ್ ಪ್ರಕಾಶ್ ಬರ್ತಾನೆ. ಸರ್, ಲೇಟ್ ಆಗ್ತಿದೆ, ಹೋಗಣ್ವಾ? ಆಯ್ತು, ಸ್ವಲ್ಪ ತಲ್ ಹೋಗೋಣ, ನೀವು ಕೂತ್ಕೊಳ್ಳಿ. ಇಲ್ಲ ಬೇಡ, ನನ್ ಮಾತಿನ ಅರ್ಥ ಹಾ ಅಂದ್ರೆ ನಾನು ಕೂಡ ನಿಮ್ಮನ್ನ ಭೇಟಿ ಮಾಡ್ಬೇಕಿತ್ತು. ನಾನು ನಿಮ್ಮ ದೊಡ್ಡ ಫ್ಯಾನ್. ನನ್ನ ಹೆಸರು ಪ್ರಿಯಾ, ಪ್ರಿಯಾ ಘೋಷ್. ಥ್ಯಾಂಕ್ ಯು. ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನೊಬ್ಳು ಸ್ಟ್ರಗ್ಲಿಂಗ್ ಆಕ್ಟರ್, ಬ್ಯಾಂಗ್ಳೂರಿಗೆ ಬಂದು 6 months ಆಯ್ತು ಅಷ್ಟೇ. ಕುನಾಲ್ ಮತ್ತೆ ಪ್ರಿಯಾ ಮಾತಾಡ್ಕೊಂಡು ನಿಲ್ತಾರೆ. ಅವ್ರಿಗೆ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ. ಹೋಗೋಕ್ ಮುಂಚೆ ಕುನಾಲ್ ಅವಳಿಗೆ ಅವನ್ ನಂಬರ್ ಕೊಡ್ತಾನೆ. ಕಾಲ್ ಮೀ, ಐ ವಿಲ್ ಬಿ ವೇಟಿಂಗ್. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಪ್ರಿಯಾಗೆ ತುಂಬಾ ಖುಷಿ ಆಗತ್ತೆ. ಕುನಾಲ್ ಮತ್ತೆ ಪ್ರಿಯಾ ಮಧ್ಯೆ ಫೋನ್ ಕಾಂಟ್ಯಾಕ್ಟ್ ಶುರುವಾಗತ್ತೆ. ಅವರಿಬ್ರು ಒಬ್ರಿಗೊಬ್ರು ತುಂಬಾ ಹತ್ರ ಆಗ್ತಾರೆ. ಪ್ರಿಯಾ ಸ್ವಲ್ಪ ದಿನದಲ್ಲೇ ಕುನಾಲ್ ಇರೋ ಜಾಗಕ್ಕೆ ಶಿಫ್ಟ್ ಆಗೋಗ್ತಾಳೆ. ಒಂದಿನ ಕುನಾಲ್ ಪ್ರಿಯಾ ಹತ್ರ ಬಂದು ಅವನ್ ಮಂಡಿ ಮೇಲೆ ಕೂತ್ಕೊಂಡು ಹೇಳ್ತಾನೆ. ಪ್ರಿಯಾ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣವಾ? ನನ್ನಿಂದ ಇನ್ನು ಕಾಯಕ್ಕಾಗಲ್ಲ ಪ್ರಿಯಾ. ಇಷ್ಟ ಬೇಗ ಹೇಗೆ ಕುನಾಲ್? ಇನ್ನೂ ನನ್ನ ಕೆರಿಯರ್ ಕೂಡ ಸೆಟ್ ಆಗಿಲ್ಲ. ನಾನು ಫಿಲ್ಮ್ ಅಲ್ಲಿ ಹೀರೋಯಿನ್ ಆಗ್ಬೇಕು ಅಂತಿದ್ದೀನಿ. ತುಂಬಾ ಹೆಸರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿನ್ ತರ ನಾನು ದೊಡ್ಡ ಸ್ಟಾರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ, ಇಷ್ಟೇ ವಿಷಯನಾ? ನಡಿ, ನಾಳೆ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸ್ತೀನಿ. ಸರಿ, ಹಾಗಾದ್ರೆ ಇದೇ ಖುಷಿನಲ್ಲಿ ಸೆಲೆಬ್ರೇಟ್ ಮಾಡೋಣ. ತಗೋ, ನಾನ್ ನಿನ್ಗೆ ಮಾಕ್ಟೈಲ್ ಮಾಡಿದ್ದೀನಿ ಸ್ಪೆಷಲ್ ಆಗಿ. ಪ್ರಿಯಾಗೆ ಫಿಲಂ ಅಲ್ಲಿ ಕೆಲ್ಸ ಸಿಗೋದಕ್ಕೆ ಶುರುವಾಗತ್ತೆ. ಒಂದು ತಿಂಗಳ ನಂತರ ಸುದ್ದಿ ಬರುತ್ತೆ ಕುನಾಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಸ್ವಲ್ಪ ದಿನದ ನಂತರ ಕುನಾಲ್ನ ಲಾಯರ್ ಪ್ರಿಯಾ ಹತ್ರ ಬರ್ತಾನೆ. ಪ್ರಿಯಾ ಮೇಡಮ್, ಕುನಾಲ್ ಅವರು ಅವರ ಎಲ್ಲ ಆಸ್ತಿನ ನಿಮ್ ಹೆಸರಿಗೆ ಮಾಡಿದ್ದಾರೆ, ನಿಮ್ ಸೈನ್ ಬೇಕಾಗಿತ್ತು. ನನ್ಗೇನು ಬೇಡ ಸರ್, ನನ್ಗೆ ನನ್ ಕುನಾಲ್ ಬೇಕು.
ನನ್ನ ಹತ್ರ ಹೇಳ್ಕೊಳಕ್ ಆಗದಿರಂತ ಕಷ್ಟ ಏನಿತ್ತೋ ಗೊತ್ತಿಲ್ಲ. ಅವನ್ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ನಾನು ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಆಗೋಕ್ ಆಗ್ಲಿಲ್ಲ. ನೀವು ಧೈರ್ಯವಾಗಿರಿ, ಈ ಪ್ರಾಪರ್ಟಿ ಪೇಪರ್ಸ್ ಮೇಲೆ ಸೈನ್ ಹಾಕ್ಬಿಡಿ. ಒಂದು ಆತ್ಮ ಲಾಯರ್ ಮತ್ತೆ ಪ್ರಿಯಾ ಒಟ್ಟಿಗೆ ಕೂತಿರೋದನ್ನ ನೋಡ್ತಾ ಇರತ್ತೆ. ಅವನ ಕಣ್ಣುಗಳು ಕೆಂಪುಗಿರತ್ತೆ, ಆ ಕಣ್ಣು ಕೆಳಗಡೆ ಒಂದು ಕಪ್ಪು ಗೆರೆ ಇರತ್ತೆ, ಕುತ್ತಿಗೆನಲ್ಲಿ ಕೆಂಪು ಮಾರ್ಕ್ ಇರತ್ತೆ. ಪ್ರಿಯಾ ಯಾವಾಗ ಸೈನ್ ಮಾಡಕ್ ಹೋಗ್ತಾಳೋ ಆಗ್ಲೇ ಪೆನ್ ಇಂದ ಇಂಕ್ ಲೀಕ್ ಆಗೋಗುತ್ತೆ, ಇಡೀ ಪೇಪರ್ ಸ್ಪ್ರೆಡ್ ಆಗೋಗುತ್ತೆ. ಅರೆ ಈ ಪೇಪರ್ ಅಂತೂ ಹಾಳಾಗೋಯ್ತು, ನಾನು ಬೇರೆ ಪೇಪರ್ಸ್ ಅನ್ನ ರೆಡಿ ಮಾಡ್ಕೊಂಡು ತರ್ತೀನಿ. ಪ್ರಿಯಾ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗೋಗುತ್ತೆ. ಪ್ರಿಯಾ ಮನೆ ಡೋರ್ ಅನ್ನ ಯಾರೋ ಬಡಿತಿರ್ತಾರೆ, ಅವಳು ಬಾಗಿಲು ತೆಗಿತಾಳೆ, ಅಲ್ಲಿ ಒಬ್ಬ ಮನುಷ್ಯ ನಿಂತಿರ್ತಾನೆ. ಪ್ರಿಯಾ ಅವನನ್ನ ಗಟ್ಟಿಗೆ ತಪ್ಕೋತಾಳೆ. ನಾಳೆ ಹೊತ್ತಿಗೆ ಪೇಪರ್ ಸೈನ್ ಆಗತ್ತೆ, ಆಮೇಲೆ ಕುನಾಲ್ನ ಎಲ್ಲಾ ಪ್ರಾಪರ್ಟಿ ನಂದಾಗೋಗತ್ತೆ ಪ್ರಕಾಶ್, ಆಮೇಲೆ ನಾವು ಶ್ರೀಮಂತ ಆಗ್ತೀವಿ. ಕುನಾಲ್ಗೆ ಡ್ರಗ್ಸ್ ಕೊಟ್ಟು ಸಾಯಿಸೋ ಪ್ಲಾನ್ ಅಂತೂ ಸಕ್ಸಸ್ ಆಯ್ತು. ಈಗ ನಾವಿಬ್ರು ಅವನ್ ದುಡ್ಡಿಂದ ಆರಾಮಾಗಿ ಮಜಾ ಮಾಡೋಣ. ಆಮೇಲೆ ಅವರಿಬ್ರು ಅಲ್ಲಿಂದ ಪ್ರಿಯಾ ರೂಮ್ ಒಳಗಡೆ ಬರ್ತಾರೆ, ಒಬ್ರಿಗೊಬ್ರು ಹಗ್ ಮಾಡ್ಕೋತಾರೆ. ಆಗ ಅವರು ಅಲ್ಲಿ ನೋಡ್ತಾರೆ ಒಂದು ನೇಣಿನ ಹಗ್ಗ ನೇತಾಡ್ತಾ ಇರೋದನ್ನ, ಮತ್ತೆ ಕುನಾಲ್ನ ಶವ ಬೆಡ್ ಮೇಲಿರತ್ತೆ. ಅವರಿಬ್ರು ಪೂರ್ತಿಯಾಗಿ ನಡ್ಗೋಕ್ ಶುರು ಮಾಡ್ತಾರೆ. ಅವರಿಬ್ರು ಅಲ್ಲಿಂದ ಹಾಲಿಗೆ ಓಡ್ ಬರ್ತಾರೆ, ಆದ್ರೆ ಅವ್ರ ಮುಂದೆ ಕುನಾಲ್ನ ಆತ್ಮ ಬಂದ್ ನಿಂತ್ಕೊಳತ್ತೆ. ಕೋಪದಲ್ಲಿ ಅವನ್ ಕಣ್ಣು ಕೆಂಪಾಗೋಗತ್ತೆ. ಅವರಿಬ್ರು ಹೆದರ್ಕೊಂಡು ಕೆಳಗಡೆ ಬಿದ್ದು ಹೋಗ್ತಾರೆ. ನೀವಿಬ್ರು ಸೇರಿ ನನ್ಗೆ ದ್ರೋಹ ಮಾಡಿದ್ದೀರಾ, ನನ್ನ ಕೊಲೆ ಮಾಡಿ ಅದನ್ನ ಆತ್ಮಹತ್ಯೆ ಅಂತ ಸಾಬೀತುಪಡಿಸಿದ್ದೀರಾ. ನಾನ್ ನಿಮ್ಮಿಬ್ರನ್ನು ಸುಮ್ನೆ ಬಿಡಲ್ಲ, ನಮ್ಮಿಂದ ತಪ್ಪಾಯ್ತು, ನಮ್ಮನ್ ಬಿಟ್ಬಿಡು. ಪ್ರಕಾಶ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ, ಆದ್ರೆ ಕುನಾಲ್ ಅವನ ಎದುರುಗಡೆ ಬಂದು ಅವನ್ ಕತ್ತರಿಸ್ಕೋದಕ್ಕೆ ಶುರು ಮಾಡ್ತಾನೆ. ಪ್ರಕಾಶ್ಗೆ ಉಸಿರಾಡೋದಕ್ಕಾಗಲ್ಲ, ಅವನ್ ಕಾಲು ಗಾಳಿನಲ್ಲಿ ತೇಲಾಡ್ತಿರತ್ತೆ. ಕುನಾಲ್ ಪ್ರಕಾಶ್ ಕುತ್ತಿಗೆ ಇಸ್ಕಿ ಅವನ್ನ ಸಾಯಿಸ್ಬಿಡ್ತಾನೆ, ಮತ್ತವನು ಅಲ್ಲಿಂದ ಪ್ರಿಯಾ ಕಡೆ ಹೋಗ್ತಾನೆ. ನನ್ನ ಬಿಟ್ಬಿಡು, ನಾನು ಹೋಗ್ತೀನಿ ಇಲ್ಲಿಂದ. ನಾನ್ ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡ್ಬೇಕಾಗತ್ತೆ. ಪ್ರಿಯಾ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ರೆಕಾರ್ಡಿಂಗ್ ಬಟನ್ನ ಒತ್ತುತ್ತಾಳೆ, ಮತ್ತೆ ಹೇಳೋಕ್ ಶುರು ಮಾಡ್ತಾಳೆ. ನಾನು ಮತ್ತೆ ಕುನಾಲ್ ಮ್ಯಾನೇಜರ್ ಪ್ರಕಾಶ್ ಕುನಾಲ್ಗೆ ಡ್ರಗ್ಸ್ ಕೊಟ್ಟು ಅವನ್ನ ಮೂರ್ಛೆ ಹೋಗ್ಸಿ ಅವನಿಂದ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡಿಸ್ಕೊಂಡೆ. ಆಮೇಲೆ ಅವನ್ನ ಮರ್ಡರ್ ಮಾಡ್ಬಿಟ್ವಿ, ಮತ್ತವನ್ನ ಸೂಸೈಡ್ ನ್ಯೂಸ್ ಅನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ವಿ. ಈಗ ಈ ರೆಕಾರ್ಡಿಂಗ್ ಅನ್ನ ನ್ಯೂಸ್ ಚಾನೆಲ್ಗೆ ಕಳ್ಸು. ಮಾಡ್ದೆ, ಈಗ ನನ್ನ ಹೋಗಕ್ ಬಿಡು, ಈಗ ನಾನ್ ನಿನ್ಗೆ ಸ್ವಾತಂತ್ರ್ಯ ಕೊಡ್ತೀನಿ. ಕುನಾಲ್ ಕಿಚನ್ ಇಂದ ಒಂದು ಚಾಕುನ ತಗೋತಾನೆ, ಮತ್ತೆ ಅದನ್ನ ತಂದು ಪ್ರಿಯಾ ಕೈಯಲ್ಲಿ ಕೊಡ್ತಾನೆ. ಅವನು ಅವಳನ್ನ ತನ್ನ ವಶಕ್ಕೆ ತಗೋತಾನೆ. ಆಗ ಪ್ರಿಯಾ ತನಗ್ ತಾನೇ ಚಾಕುನಲ್ಲಿ ಚುಚ್ಕೋತಾಳೆ. ಆಮೇಲೆ ಅವಳು ಅಲ್ಲೇ ಸತ್ತು ಹೋಗ್ತಾಳೆ.